ಕರ್ನಾಟಕ ಕುರುಕ್ಷೇತ್ರದ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಅಗೇನ್ ನೀತಿ ಸಂಹಿತೆ ಉಲ್ಲಂಘನೆಯಾಗಿರುವ ಕುರಿತು ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ ನ ನೀವು ಇವಾಗ ನೋಡ್ತಾ ಇದ್ದೀರಾ ವೀಕ್ಷಕರೇ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಂತೆ, ಈ ಬ್ರೇಕಿಂಗ್ ನ್ಯೂಸ್ ಕುರಿತಂತೆ ಹಲವು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸಂವಿಧಾನ ಉಳಿಸಿ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕುರುಡು ಕಾಂಚಾಣ ಜೋರಾಗಿದೆ. ಜಿಗ್ನೇಶ್ ಮೆವಾನಿ ಕಾರ್ಯಕ್ರಮದ ಬಳಿಕ ಕಂತೆ ಕಂತೆ ಹಣ ಎಣಿಕೆ ಮಾಡಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಕ್ಕಣ್ಣ. ಮುಕ್ಕಣ್ಣ, ನೀತಿ ಸಂಹಿತೆ ಉಲ್ಲಂಘಿಸಲಾಗಿದೆ, ಇಲ್ಲಿ ಅಧಿಕಾರಿಗಳು ಏನಾದ್ರೂ ಕ್ರಮ ಕೈಗೊಂಡಿದ್ದರಾ? ಈ ದುಡ್ಡನ್ನ ಹಂಚ್ತಾ ಇರೋರು ಯಾರು ಮುಕ್ಕಣ್ಣ, ಇಂಪಾರ್ಟೆಂಟ್? ಶಕುಂತಲಾ, ನಿನ್ನೆ ನಡೆದಂತ ಏನಪ್ಪಂದ್ರೆ ಗಂಗಾವತಿಯಲ್ಲಿ ಏನಪ್ಪಂದ್ರೆ ಸಂವಿಧಾನ ಉಳಿಸಿ ಉಳಿವಿಗಾಗಿ ಕರ್ನಾಟಕ ಕಾರ್ಯಕ್ರಮದಲ್ಲಿ ಏನಪ್ಪಂದ್ರೆ ಗಂಗೋತ್ರಿ ಕಾರ್ಯಕ್ರಮಕ್ಕೆ ಏನಪ್ಪಂದ್ರೆ ಗುಜರಾತ್ ಶಾಸಕರಾದಂತ ಜಿಗ್ನೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಆ ಸಮಯದಲ್ಲಿ ಅಂದ್ರೆ ಕಾರ್ಯಕ್ರಮ ಮುಗಿದ ನಂತರ ಏನಂದ್ರೆ ಅಲ್ಲಿ ಬಂದಂತ ಅಂದ್ರೆ ಕಾರ್ಯಕ್ರಮಕ್ಕೆ ನೋಡಲು ಬಂದಂತ ಆ ಜನರಿಗೆ ಏನಪ್ಪಂದ್ರೆ ಅಲ್ಲಿ ಅವರೇ ಅಂದ್ರೆ ಜಿಗ್ನೇಶ್ ಅವರ ಟಿ ಶರ್ಟ್ ಹಾಕಿಕೊಂಡಿರುವಂತ ಜನರು ಏನಪ್ಪ ದುಡ್ಡು ಹಂಚಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಕಾರ್ಯಕ್ರಮ ಆಯೋಜಕರು ಗಂಗಾವತಿಯ ಮಾಜಿ ಶಾಸಕರಾದ ಇಕ್ಬಾಲ್ ಅನ್ಸರಿ ಏನಪ್ಪಂದ್ರೆ ಸದಸ್ಯ ಬಂಟ ಆಗಿರುವಂತ ಹುಸೇನ ಅಂಚನಾಳು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಅವರ ಮೇಲೆ ಈ ಆರೋಪ ಬರ್ತಾ ಇದೆ ಅಂತ ಹೇಳ್ಬೋದು ಶಕುಂತಲಾ. ಓಕೆ ಮುಕ್ಕಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.